ಸ್ವಾತಂತ್ರ್ಯ ದಿನಾಚರಣೆ ಪ್ರಬಂಧ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಬಂಧ ಮಾಡುತ್ತೇನೆ ನಿಮಗೆ ಈ ಪ್ರಬಂಧ ಇಷ್ಟ ಆದರೆ ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಎಲ್ಲ ಮಹಾನ್ ನಾಯಕರಿಗೆ ಗೌರವ ಸಲ್ಲಿಸುವ ಮೂಲಕ ನಾನು ನನ್ನ ಪ್ರಬಂಧವನ್ನು ಪ್ರಾರಂಭಿಸುತ್ತೇನೆ ಪೀಠಿಕೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಎಲ್ಲ ಮಹಾನ್ ನಾಯಕರಿಗೆ ಗೌರವ ಸಲ್ಲಿಸುವ ಮೂಲಕ ನಾನು ನನ್ನ ಪ್ರಬಂಧವನ್ನು ಪ್ರಾರಂಭಿಸುತ್ತೇನೆ ನಾವು ಪ್ರತಿ ವರ್ಷ ಆಗಸ್ಟ್ 15 ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೇವೆ ಬ್ರಿಟಿಷರ ಆಳ್ವಿಕೆಯಿಂದ ಭಾರತ ದೇಶ 1947 ಆಗಸ್ಟ್ 15 ರಂದು ಸ್ವತಂತ್ರವಾಯಿತು ಈ ದಿನ ಇಡಿ ದೇಶದಲ್ಲಿ ರಾಷ್ಟ್ರೀಯ ರಜಾ ದಿನವಾಗಿದೆ ಇದು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗದ ನೆನಪಿನ ದಿನ ನಾವು ಪ್ರತಿ ವರ್ಷ ಆಗಸ್ಟ್ 15 ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೇವೆ ಬ್ರಿಟಿಷರು ಆಡಳಿತದಿಂದ ಭಾರತ ದೇಶ 1947 ಆಗಸ್ಟ್ 15 ರಂದು ಸ್ವತಂತ್ರವಾಯಿತು ಈ ದಿನ ಇಡಿ ದೇಶದಲ್ಲಿ ರಾಷ್ಟ್ರೀಯ ರಜಾ ದಿನವಾಗಿದೆ ಇದು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗದ ನೆನಪಿನ ದಿನ ಆಗಸ್ಟ್ 15 1947 ಕ್ಕೆ ಮೊದಲು ಬ್ರಿಟಿಷ್ ಸರ್ಕಾರ ಸುಮಾರು 200 ವರ್ಷಗಳ ಕಾಲ ಭಾರತವನ್ನು ಆಳಿತ್ತು 1947 ಮೊದಲು ಬ್ರಿಟಿಷ್ ಸರ್ಕಾರ 1947 ಕ್ಕೆ ಮೊದಲು ಬ್ರಿಟಿಷ್ ಸರ್ಕಾರ ಸುಮಾರು 200 ವರ್ಷಗಳ ಕಾಲ ಭಾರತವನ್ನು ಆಳಿತ್ತು ಸ್ವಾತಂತ್ರ್ಯ ನಂತರ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಭಾರತ ಧ್ವಜವನ್ನು ಹಾರಿಸಿದರು ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಭಾರತದ ಧ್ವಜವನ್ನು ಹಾರಿಸಿದರು ವಿಷಯ ವಿವರಣೆ 1947 ರಲ್ಲಿ ಈ ದಿನ ಭಾರತದ ಸ್ವತಂತ್ರವಾಯಿತು 1947 ರಲ್ಲಿ ಈ ದಿನ ಭಾರತ ಸ್ವತಂತ್ರವಾಯಿತು ನಾವು ಕಠಿಣ ಹೋರಾಟದ ನಂತರ ಬ್ರಿಟಿಷರ ಅಧಿಕಾರದಿಂದ ಸ್ವಾತಂತ್ರ್ಯ ಗಳಿಸಿದೆವೆ ನಾವು ಕಠಿಣ ಹೋರಾಟದ ನಂತರ ಬ್ರಿಟಿಷ್ ಅಧಿಕಾರದಿಂದ ಸ್ವಾತಂತ್ರ್ಯ ಗಳಿಸಿದೆವೆ ಈ ದಿನ ಮಧ್ಯರಾತ್ರಿಯ ಸಮಯದಲ್ಲಿ ನಮ್ಮ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ರಾಷ್ಟ್ರಧ್ವಜವನ್ನು ಹಾರಿಸಿದರು ಇದು ಭಾರತದಲ್ಲಿ 200 ವರ್ಷಗಳಷ್ಟು ಹಳೆಯದಾದ ಬ್ರಿಟಿಷ್ ಆಳ್ವಿಕೆಯನ್ನು ಗೊನೆಗೊಳಿಸಿತು ನಮ್ಮ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ರಾಷ್ಟ್ರಧ್ವಜವನ್ನು ಹಾರಿಸಿದರು ಇದು ಭಾರತದಲ್ಲಿ 200 ವರ್ಷಗಳಷ್ಟು ಹಳೆಯದಾದ ಬ್ರಿಟಿಷರ ಆಳ್ವಿಕೆಯನ್ನು ಗೊನೆಗೊಳಿಸಿತು ನಾವು ಈಗ ಮುಕ್ತ ಮತ್ತು ಸಾರ್ವಭೌಮ ರಾಷ್ಟ್ರದಲ್ಲಿ ಗಾಳಿಯನ್ನು ಉಸಿರಾಡುತ್ತಿದ್ದೇವೆ ಈ ವಿಶೇಷ ಸಂದರ್ಭದಲ್ಲಿ ಭಾರತ ಜನರು ಭಾರತದ ಸ್ವಾತಂತ್ರ್ಯವನ್ನು ಸಾಧಿಸಲು ಮಹಾನ್ ಪುರುಷರು ಮತ್ತು ಮಹಿಳೆಯರ ನಿಸ್ವಾರ್ಥ ತ್ಯಾಗ ಮತ್ತು ಅಪ್ರತಿಮ ಕೊಡುಗೆಗಳನ್ನು ನೆನಪಿಸಿಕೊಳ್ಳುತ್ತಾರೆ ಮಹಾತ್ಮ ಗಾಂಧಿ ಜವಾಹರಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಸರ್ದಾರ್ ಪಟೇಲ್ ಮತ್ತು ಗೋಪಾಲ್ ಬಂಧು ದಾಸ್ ಅವರಂತ ನಾಯಕರಿಗೆ ದೇಶದಲ್ಲಿ ಎಲ್ಲರೂ ಗೌರವಪೂರ್ವಕ ಗೌರವ ಸಲ್ಲಿಸುತ್ತಾರೆ ಈ ವಿಶೇಷ ಸಂದರ್ಭದಲ್ಲಿ ಭಾರತದ ಜನರು ಭಾರತದ ಸ್ವಾತಂತ್ರ್ಯವನ್ನು ಸಾಧಿಸಲು ಮಹಾನ್ ಪುರುಷರು ಮತ್ತು ಮಹಿಳೆಯರ ನಿಸ್ವಾರ್ಥ ತ್ಯಾಗ ಮತ್ತು ಅಪ್ರತಿಮ ಕೊಡುಗೆಗಳನ್ನು ನೆನಪಿಸಿಕೊಳ್ಳುತ್ತಾರೆ ಮಹಾತ್ಮ ಗಾಂಧಿ ಜವಾಹರಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಸರ್ದಾರ್ ಪಟೇಲ್ ಮತ್ತು ಗೋಪಾಲ್ ಬಂಧು ದಾಸ್ ಅವರಂತ ನಾಯಕರಿಗೆ ದೇಶದಲ್ಲಿ ಎಲ್ಲರೂ ಗೌರವಪೂರ್ವಕ ಗೌರವ ಸಲ್ಲಿಸುತ್ತಾರೆ ಉಪಸಂಹಾರ ಭಾರತವೆಂಬ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಸ್ವಾತಂತ್ರ್ಯದ ಸುಂದರ ವಾತಾವರಣದಲ್ಲಿ ಉಸಿರಾಡಿದ್ದು ನಮ್ಮ ಸೌಭಾಗ್ಯ ಭಾರತವೆಂಬ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಸ್ವಾತಂತ್ರ್ಯದ ಸುಂದರ ವಾತಾವರಣದಲ್ಲಿ ಉಸಿರಾಡಿದ್ದು ನಮ್ಮ ಸೌಭಾಗ್ಯ ದೇಶಭಕ್ತಿಯು ಪ್ರತಿಯೊಬ್ಬ ನಾಗರಿಕನಲ್ಲೂ ಕಡ್ಡಾಯವಾಗಿರುವ ಪವಿತ್ರ ಭಾವನೆಯಾಗಿದೆ ಕೆಲವರು ತಮ್ಮ ಸ್ವಾರ್ಥ ಸಾಧನೆಗಾಗಿ ನಮ್ಮ ಪವಿತ್ರ ದೇಶವನ್ನು ಭ್ರಷ್ಟಾಚಾರದ ನೆಪದಲ್ಲಿ ಮುಚ್ಚಿ ದೇಶದ ಅಮಾಯಕ ಜನರನ್ನು ತಾರಿ ತಪ್ಪಿಸುತ್ತಿದ್ದಾರೆ ನಾವು ಒಗ್ಗಟ್ಟಾಗಿರಬೇಕು ಮತ್ತು ಅಂತ ಭ್ರಷ್ಟರ ಬಗ್ಗೆ
ಎಚ್ಚರದಿಂದಿರಬೇಕು ಮತ್ತು ಒಟ್ಟಾರೆಯಾಗಿ ನಾವು ಸ್ವಾತಂತ್ರ್ಯ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 15ರ ದಿನವೆಂದು ಆಚರಿಸುತ್ತೇವೆ. ಇದರ ವೈಭವವನ್ನು ಎಲ್ಲ ಸರ್ಕಾರಿ ಸಂಸ್ಥೆಗಳು ಶಾಲೆಗಳು ಮತ್ತು ಮಾರುಕಟ್ಟೆಗಳಲ್ಲಿ ಕಾಣಬಹುದು. ಒಟ್ಟಾರೆಯಾಗಿ ಸ್ವಾತಂತ್ರ್ಯ ದಿನಾಚರಣೆ ಒಂದು ಮಹತ್ವದ ದಿನ. ಒಟ್ಟಾರೆಯಾಗಿ ನಮಗೆ ಸ್ವಾತಂತ್ರ್ಯ ದಿನಾಚರಣೆ ದಿನವು ಒಂದು ಮಹತ್ವದ ದಿನವಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ.